ಕೇಂದ್ರ ಸಚಿವರು. ನಾನು ಮೊದಲು ನನ್ನ ಅನುಭವವನ್ನು ಹಂಚಿಕೊಳ್ತೀನಿ. ಅವರು ಬೆಳಗಾವಿಗೆ 2008 ಅನ್ಸುತ್ತೆ ನಾನು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ ಭೇಟಿಯಾಗಿ, ಬಹುಶಃ ಅವ್ರು ಮಂತ್ರಿ ಇದ್ರು ಆ ಟೈಮ್ನಲ್ಲಿ. ನಾನು ಅವಾಗ ಮಹಿಳಾ ಕಾಂಗ್ರೆಸ್ ನಲ್ಲಿ ಒಂದು ಸೆಕ್ರೆಟರಿ ಆಗಿ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಅವರ ಒಂದು ಕ್ರಿಯಾಶೀಲತ್ವವನ್ನು ನೋಡಿ, ಅವರಿರುವಂತ ಆಕ್ಟಿವ್ನೆಸ್ ನ ನೋಡಿ, ನನಗೂ ಒಂದು ದಿನ ಅವರಾಗೆ ಆಗ್ಬೇಕು ಅನ್ನುವಂತ ಆಸೆಯನ್ನು ನಾನು ಪಟ್ಟಿದ್ದೆ. ಅವರು ಇವತ್ತು ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ, ಕೇಂದ್ರದಲ್ಲಿ ಒಬ್ಬ ಮಹಿಳೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಇಡೀ ದೇಶದಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನ, ಇಮೇಜ್ ಅನ್ನ ಮತ್ತು ಸಮಾಜ ಸೇವೆಯನ್ನ ಮಾಡೋದನ್ನ ನೋಡಿದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ಸುತ್ತೆ. ಪಕ್ಷಾತೀತವಾಗಿ ಒಬ್ಬ ಮಹಿಳೆಯಾಗಿ ನನಗೆ ರಾಜಕಾರಣದಲ್ಲಿ ಮಹಿಳೆಗೆ ಯಾವ ಮಟ್ಟಕ್ಕೆ ಕಷ್ಟಗಳಿರ್ತವೆ, ಯಾವ ಮಟ್ಟಕ್ಕೆ ನಾವು ಎಲ್ಲರನ್ನೂ ಹಿಮ್ಮೆಟ್ಟಿ ನಾವು ಮುಂದೆ ಹೋಗ್ಬೇಕು, ನಮ್ಮನ್ನ ನಾವು ಸಾಬೀತುಪಡಿಸ್ಬೇಕಂದ್ರೆ ಏನೆಲ್ಲ ಕಷ್ಟ ಇರುತ್ತೆ ಅನ್ನೋದು ನನಗೆ ಗೊತ್ತು. ನಾನು ಬರೀ 2ನೇ ಬಾರಿ ಶಾಸಕಿ, ಮೊದಲನೇ ಬಾರಿ ಮಂತ್ರಿ ಆಗಿದ್ರಿ. ಅದು ದೇವರ ನಾಡು, ಬುದ್ಧಿವಂತರ ನಾಡು ಉಡುಪಿ ಜಿಲ್ಲೆ. ಉಸ್ತುವಾರಿ ಸಚಿವ ಆಗಿದ್ದೀನಿ. ಮೊದಲನೇದಾಗಿ ಅಕ್ಕನವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ವೇದಿಕೆಯನ್ನು ಹಂಚಿಕೊಂಡು ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಜೀವನದಲ್ಲಿ ಹಲವಾರು ಅವಕಾಶಗಳು ಬರ್ತವೆ, ಒಂದೊಂದು ಅವಕಾಶಗಳು ಬಹಳಷ್ಟು ನಮ್ಮ ಮನಸ್ಸಲ್ಲಿ ಮರೆ ಮಾಡ್ತವೆ ಅಂತ ಒಂದು ವೇದಿಕೆ ಅಂತ ಹೇಳಿ, ಹಿರಿಯ ನಾಗರಿಕರು ಇದ್ದಾರೆ, ವಿಕಲಚೇತನರು ಇದ್ದಾರೆ, ಸರ್ಕಾರಗಳು, ಅದು ಕೇಂದ್ರದ್ದಾಗಿರ್ಬೋದು ರಾಜ್ಯದ್ದಾಗಿರ್ಬೋದು, ಸರ್ಕಾರ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ, ಅದು ವಿಕಲಚೇತನರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದ ಹಂತದಲ್ಲಿ ರೂಪಿಸ್ತೀವಿ. ನಾವು ಪ್ರತಿ ವರ್ಷ ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಂಥ ಯೋಜನೆಗಳನ್ನ ನಾವು ಪ್ರತಿ ವರ್ಷ ಸಾಮಾಜಿಕ ಕಳಕಳಿ, ಯಾಕಂದ್ರೆ ಸರ್ಕಾರದ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ನಾವು ಮಾಡುವ ಹಂತದಲ್ಲಿ ಪ್ರತಿ ವರ್ಷ ಮಾಡಿದ್ರು. ನಾನೀಗ ಮೇಡಮ್ ಅವರ ಹತ್ರ ಮಾತಾಡ್ತಾ ಇದ್ದೆ, ಪ್ರತಿ ವರ್ಷ ಮಾಡಿದ್ರು ನಮ್ಗೆ ಇನ್ನೂ ಜನ ಸೇರ್ತಾ ಇದೆ, ಇನ್ನೂ ವಿಕಲಚೇತನರುಗಳಿಗೆ ಇನ್ನೂ ಸಲಕರಣೆಗಳನ್ನ ಕೊಡ್ಬೇಕು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸ್ವಲ್ಪ ನಾವು ಗಮನ ಹರಿಸಿದ್ರೆ, ನಾವು ಎಲ್ಲೋ ಬರೀ ನಾವು ನಮ್ಮ ಕಡೆ ಅಷ್ಟೇ ಬೋಟ್ ಮಾಡಿದ್ರೆ ಬೇರೆಯವರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು, ಬೇರೆಯವರು ಅಂತಂದ್ರೆ ಅಧಿಕಾರಿ, ವೇದಿಕೆ ಮೇಲೆ ಕೂತ್ಕೊಂಡಿರುವಂತ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಆದ್ರೆ ತಮ್ಮನ್ನ ಸೇರಿಸಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಜವಾಬ್ದಾರಿ ಸ್ಥಾನದಲ್ಲಿ ತಾವಿದ್ದೀರಾ, ನಾವೇ ಈಗ ಮಂತ್ರಿ ಆಗಿದ್ದೀರಾ, ತಮ್ಮ ಜವಾಬ್ದಾರಿಯನ್ನು ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಜಿಲ್ಲೆಯಲ್ಲಿ ಬರುವಂತ ಯಾರು ವಿಕಲಚೇತನರಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ಸೌಲಭ್ಯ ಸರ್ಕಾರ ಒದಗಿಸ್ಕೊಡುತ್ತೆ, ಅದು ಅವರ ಮನೆಗಳಿಗೆ ತಲುಪಿಸುವಂತ ಜವಾಬ್ದಾರಿ ಅಧಿಕಾರಿಗಳು. ಬರೀ ರಾಜಕಾರಣಿಗಳದ್ದು ಅಷ್ಟೇ ಅಲ್ಲ, ಬರೀ ಮಂತ್ರಿಗಳು ಎಂಎಲ್ಎಗಳದ್ದು ಅಷ್ಟೇ ಅಲ್ಲ, ಅಧಿಕಾರಿಗಳದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ನಿಮ್ಮ ಮನೆ ಬಾಗಿಲಿಗೆ ನಮ್ಮನ್ನ ಕಳ್ಸಿಕೊಡ್ತಾ ಇದ್ದಾರೆ. ನಾಳೆ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಮ್ಮ ಧ್ವನಿಯನ್ನ ಕೇಳಲಿಕ್ಕೆ ನಾಳೆ ನಾವು ಜನತಾ ದರ್ಶನ, ಪ್ರತಿ ತಿಂಗಳು 25ನೇ ತಾರೀಕು ಉಡುಪಿ ಜಿಲ್ಲೆಯಲ್ಲಿ ನಾವು ಜನತಾ ದರ್ಶನ ಮಾಡ್ತೀವಿ. ಅದೇ ರೀತಿ ಮಂಗಳೂರಲ್ಲಿ, ಬೆಂಗಳೂರಲ್ಲಿ, ಚಿಕ್ಕಮಗಳೂರಿನಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 25ನೇ ತಾರೀಕು ಸಾರ್ವಜನಿಕರ ಆಹ್ವಾನಗಳನ್ನ ಸ್ವೀಕಾರ ಮಾಡಲಿಕ್ಕೆ ನಾವು ಪ್ರಾರಂಭಿಸ್ತಾ ಇದ್ವಿ. ಯಾಕೆ ಈ ರೀತಿ ಆಗ್ತಾ ಇದೆ? ದೇಶಕ್ಕೆ 77 ವರ್ಷ ಆಯ್ತು, 76 ವರ್ಷ ಆಯ್ತು ಸ್ವತಂತ್ರ ಸಿಕ್ಕು. ಆದ್ರೆ ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ನಮ್ಮ ಜನಸಂಖ್ಯೆ ಅಷ್ಟಿತ್ತು, 30 ಕೋಟಿ ಇತ್ತು, ಈಗಲ್ಲವೆಷ್ಟು ಆಗಿದೆ, 130 ಕೋಟಿ ಆಗಿದೆ. ಸೊ ನಮ್ಮ ಬೇಡಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಮ್ಮ ಜನಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಹಂತ ಹಂತದಲ್ಲಿ ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಎಲ್ಲಾ ಸರ್ಕಾರಗಳು ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ ದೇಶಕ್ಕೆ, ಅದಕ್ಕೆ ಇಷ್ಟೊಂದು ಮುಂದುವರೆದಂತ ದೇಶ ಅಂತ ಬಹಳ ಹೆಮ್ಮೆಯಿಂದ ನಾವು ಇವತ್ತು ಕೇಳಿಸ್ಕೊಳ್ತೀವಿ. ಆದ್ರೆ ಇದು ನಿಂತ ನೀರಾಗಲ್ಲ, ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆಗಳು. ಇವತ್ತು ನಮ್ಮ ಇಲಾಖೆಯಿಂದ ಬಹಳ ಸಂತೋಷ ಆಗುತ್ತೆ ತಮ್ಮ ಹತ್ರ ಹಂಚಿಕೊಳ್ಳಕ್ಕೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಈ ವರ್ಷ ಸುಮಾರು 3,000 ನಾವು ವೆಹಿಕಲ್ಗಳನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
ಮೂವತ್ತು ಕೋಟಿ ರೂಪಾಯಿಯ ಈ ಸಲಕರಣೆಗಳನ್ನ, ಯಾಕಂದ್ರೆ ನಮ್ಮ ಆಸೆ ಏನಾಗಿತ್ತು, ಒಮ್ಮೆಲೆ ಈ ರಾಜ್ಯದಲ್ಲಿ ಎಷ್ಟು ಜನ ವಿಕಲಚೇತನರಿದ್ದಾರೆ, ಪ್ರತಿಯೊಬ್ರು ಬಂದು ನನಗೆ ಹೇಳ್ತಾರೆ ಮೇಡಮ್ ನಮ್ಮ ರಿಲೇಟಿವ್ ಒಬ್ರಿದ್ದಾರೆ ಅವ್ರಿಗೆ ಸ್ಕೂಟರ್ ತೆಗೆದುಕೊಡಿ, ಇನ್ನೊಬ್ರು ಬಂದು ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ಇಷ್ಟು ಜನ ಇದ್ದಾರೆ, ನೀವು ಒಂದು ವರ್ಷಕ್ಕೆ ಬರೀ 5 ಹತ್ತು ಕೊಟ್ರೆ ಅದು ಯಾರಿಗೆ ಸಾಲುತ್ತೆ ಅಂತ. ಅದಕ್ಕೆ ನಾವು ವಿಚಾರ ಮಾಡಿ ಒಮ್ಮೆಲೆ ರಾಜ್ಯದಲ್ಲಿ ಎಷ್ಟು ವಿಕಲಚೇತನರಿದ್ದಾರೆ ಅವರೆಲ್ಲರಿಗೂ ಒಮ್ಮೆಲೆ ಕೊಡೋಣ ಅಂತ ಅಂದಾಗ ಸುಮಾರು 6,800 ಜನರಿಗೆ ಈ ಮೋಟರ್ ಬೈಕ್ ಬೇಕಾಯ್ತು. ಟ್ರೈ ಅಂದ್ರೆ 100 ಗಾಲಿಯ ಮೋಟರ್ ಬೈಕ್, ಅದಕ್ಕೆ ಈ ವರ್ಷ ಒಂದು 3,000 ಜನರಿಗೆ, ಮುಂದಿನ ವರ್ಷ 3,500 ಜನರಿಗೆ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ನನ್ನ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾ ಇದ್ದೀವಿ. ಬಂಧುಗಳೇ, ನಾವು ನಮಗೆ ಕೊಟ್ಟಂತ ಅಧಿಕಾರ, ನಾನೊಬ್ಬ ಮಂತ್ರಿಯ ಈ ಸಂದರ್ಭದಲ್ಲಿ ಇಲಾಖೆಯಿಂದ ಏನೇನು ಪ್ರಾಮಾಣಿಕವಾಗಿ ಸಮಾಜಕ್ಕೆ ಮುಟ್ಟಬೇಕೋ ಅದನ್ನ ಮುಗಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಖಂಡಿತವಾಗ್ಲೂ ತಮ್ಮೆಲ್ಲ ಆಶೀರ್ವಾದವನ್ನ ಪಡೆದುಕೊಳ್ತೀವಿ ಅನ್ನುವಂತ ಆಶಾಭಾವನೆಯೊಂದಿಗೆ ಈ ಒಂದು ಸಂಸ್ಥೆ ಸಂಸ್ಥೆ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ಇಡೀ ದೇಶದಲ್ಲಿ ಸುಮಾರು 74 ಕಡೆಗಳಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ಏಕಕಾಲಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಈ ಒಂದು ಸಲಕರಣೆಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಮತ್ತು ಅಲಿಂಕೊ ಸಂಸ್ಥೆ ಬಹಳಷ್ಟು ಸಾಮಾಜಿಕ ಕಾಳಜಿಯನ್ನ ಇಟ್ಕೊಂಡು ಬಹಳಷ್ಟು ಉತ್ಕೃಷ್ಟ ಕ್ವಾಲಿಟಿಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.